ನಮಸ್ಕಾರ ಸ್ನೇಹಿತರೆ. ದಿನಕ್ಕೊಂದು ಹುಡುಗಿಯನ್ನು ಬುಕ್ ಮಾಡುತ್ತಿದ್ದ ಗಂಡನಿಗೆ ಹೆಂಡತಿಯೇ ಬುಕ್ ಆದ ಕತೆ. ಈ ಬಗ್ಗೆ ಸಂಪೂರ್ಣವಾಗಿ ತಿಳಿಯುವ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಗಂಡ ಹೆಂಡತಿಯ ನಡುವೆ ಯಾವುದೇ ಬಾಂಧವ್ಯ ಇರುವುದಿಲ್ಲ, ಏಕೆಂದರೆ ಹೆಣ್ಣನ್ನು ಒಂದು ಭೋಗದ ವಸ್ತು ಮಾತ್ರ ಎಂದು ತಿಳಿದಿರುತ್ತಾನೆ. ಮದುವೆಯನ್ನು ಸಹ ಒತ್ತಾಯದಿಂದ ಆಗಿರುತ್ತಾನೆ. ಮೊದಲ ರಾತ್ರಿಯಂದು ಸಹ ಎಣ್ಣೆ ಕುಡಿದು ದಮ್ಮು ಹೊಡೆದು ಬಲವಂತದಿಂದ ಹೆಂಡತಿಯೊಂದಿಗೆ ಕೂಡಿರುತ್ತಾನೆ. ಒಂದು ದಿನವೂ ಅವಳ ಕಷ್ಟ ಇಷ್ಟ ಬಗ್ಗೆ ವಿಚಾರಿಸುವುದಿಲ್ಲ. ಅವಳಿಗೆ ತನ್ನ ಗಂಡನ ನಡವಳಿಕೆಯಿಂದ ಬೇಸರವಾಗುತ್ತದೆ. ಒಂದು ದಿನ ಏಕೆ ಹೀಗೆ ನಡೆದುಕೊಳ್ಳುತ್ತೀಯ ಎಂದು ಗಂಡನಿಗೆ ಕೇಳುತ್ತಾಳೆ. ಅದಕ್ಕೆ ಅವನು, ಜೀವನ ಎಂಬುದು ಬಹಳ ಚಿಕ್ಕದು, ಅಷ್ಟರಲ್ಲಿ ನಾನು ಎಲ್ಲ ಸುಖವನ್ನು ಅನುಭವಿಸಬೇಕು, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು ಎನ್ನುತ್ತಾನೆ. ಈ ವಿಷಯವನ್ನೆಲ್ಲ ಅವಳು ತನ್ನ ತಾಯಿಗೆ ಫೋನ್ ಮಾಡಿ ಹೇಳುತ್ತಾಳೆ. ಆದರೂ ಸಹ ಇವಳ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವಳು ಇವನನ್ನು ಬಿಟ್ಟು ತನ್ನ ಕಾಲ ಮೇಲೆ ತಾನು ನಿಂತು ಜೀವನ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾಳೆ. ಗಂಡನಿಗೆ ಇದ್ದ ಒಂದೇ ಒಂದು ಸಮಸ್ಯೆ ಎಂದರೆ ಅವನು ಒಂದೊಂದು ರಾತ್ರಿಯನ್ನು ಒಂದೊಂದು ಹುಡುಗಿಯೊಂದಿಗೆ ಕಳೆಯುವ ಬುದ್ಧಿ. ಗಂಡ ಆ ದಿನ ಒಂದು ಹುಡುಗಿಯನ್ನು ಬುಕ್ ಮಾಡುತ್ತಾನೆ. ಒಂದು ಹುಡುಗಿ ಅನಾಮಿಕ ಎಂದು ಹೇಳಿಕೊಂಡು ಬರುತ್ತಾಳೆ. ಹೋಟೆಲ್ ರೂಮಿಗೆ ಬಂದ ಆ ಹುಡುಗಿ ನೋಡಿ ಇವನು ಶಾಕ್ ಆಗುತ್ತಾನೆ. ಅಲ್ಲಿಗೆ ಬಂದದ್ದು ಬೇರೆ ಯಾರೂ ಅಲ್ಲ, ಇವನ ಹೆಂಡತಿಯೇ. ಆಗ ಇವನ ಹೆಂಡತಿ ಏಜೆಂಟ್ಗೆ ಫೋನ್ ಮಾಡಿ ಈ ಕಸ್ಟಮರ್ ನನಗೆ ಇಷ್ಟವಿಲ್ಲ, ಬೇರೆ ಕಸ್ಟಮರ್ ಕಳುಹಿಸು ಎನ್ನುತ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಗಂಡನ ಈ ನೀಚ ಕೆಲಸದಿಂದ ಹೆಂಡತಿ ಬೇರೆ ಗಂಡಸರಿಗೆ ಸೆರಗುವಾಸುವಂತಾಯಿತು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.